ಗುಡ್ ಮಾರ್ನಿಂಗ್ ಸ್ನೇಹಿತರೆ ಶುಭೋದಯ ನೋಡಿರಿ ಬೆಳಗ್ಗೆ ಬೆಳಿಗ್ಗೆ ನಾನು ಈಗ ಹೊಚ್ಚಲ್ ಪೂಜೆ ಮಾಡತ್ತೇನೆ ನಾನು ಹೊಚ್ಚಲು ಪೂಜೆ ಮಾಡೋ ಕೃಷ್ಣ ಕುಂಕುಮ ಸಪ್ರೇಟಾಗಿ ಇಟ್ಟಿರ್ತೇನೆ ಯಾಕಂದ್ರೆ ನಾವು ಒಂದೊಂದು ಸಾರಿ ಸ್ನಾನ ಮಾಡ್ತಾ ಇರ್ತೇವೆ ಅದಕ್ಕೆ ಈಗ ಪೂಜೆ ಎಲ್ಲ ಆಯಿತು ನಾನು ಮಂಗಳಾರತಿ ಮಾಡ್ತಾ ಇದ್ದೆ ನೀವು ಮಂಗಳಾರತಿ ಮಾಡಬೇಕಾದ್ರೆ ಕರ್ಪೂರದ ಜೊತೆ ಒಂದು ಲವಂಗ ಸೇರಿಸಿ ಮಂಗಳಾರತಿ ಮಾಡಿ ಇದರಿಂದ ಮನೆಯಲ್ಲಿರೋ ನೆಗೆಟಿವ್ ಎನರ್ಜಿ ಎಲ್ಲ ದೂರ ಆಗುತ್ತೆ ಅಂತ ಹೇಳ್ತಾರೆ ನಾನು ಪೂಜಾ ಸಾಮಗ್ರಿಗಳನ್ನ ಪಿತಾಮರ ಏನು ತೊಳೆಯೋದಿಲ್ಲ ಯಾಕಂದರೆ ನನ್ನ ಕೈಗೆ ಅಲರ್ಜಿ ಆಗುತ್ತೆ ಹಣ್ಣಿಗೆ ಸ್ವಲ್ಪ ಸಬೀನ ಹಾಕಿ ತೊಳೆದಿರ್ತೀನಿ ತುಂಬಾ ಕ್ಲೀನ್ ಆಗುತ್ತೆ ನನಗೆ ಇದೇ ಸೆಟ್ ಆಗಿಬಿಟ್ಟಿದೆ ಯಾಕಂದರೆ ಮುಂಚೆ ಎಲ್ಲ ತುಂಬಾ ಕೈ ಒಂಥರ ರಫ್ ರಫ್ ಆಗ್ತಾ ಇತ್ತು ಒಂಥರ ಅಲರ್ಜಿ ಆಗ್ತಾಯಿತ್ತು ಅವಾಗಿಂದ ನಾನು ಇದೇ ಮೆಥಡನ್ನ ಫಾಲೋ ಮಾಡ್ತಾ ಇದ್ದೀನಿ ಪೂಜೆ ಎಲ್ಲ ಆದಮೇಲೆ ಮನಸ್ಸಿಗೆ ಎಷ್ಟು ಖುಷಿ ಅನಿಸುತ್ತಲ್ವ ನೋಡಿ ಒಂಥರ ನೋಡೋಕ್ಕೇ ಚೆಂದ ಕಣ್ಣು ತುಂಬ್ದಂಗೆ ಅನಿಸುತ್ತೆ ಒಂಥರ ನೋಡಿದಾಗ ನೋಡ್ರಿ ಎಷ್ಟು ಚಂದ ಕಾಣತೈತಿ ನಾನು ಪ್ರತಿ ಶುಕ್ರವಾರ ಅಮಾವಾಸ್ಯೆಗೆಲ್ಲ ಪೂಜೆ ಮಾಡಿದ ಮೇಲೆ ಒಂಥರ ಖುಷಿ ಅನ್ನಿಸ್ತದ ನನಗೆ ಈ ಥರ ಎಲ್ಲ ಅದು ಅಲಂಕಾರ ಮಾಡಿರ್ತೇವೆಲ್ಲ ಹೂವಿಂದ ಮನಸ್ಸಿಗೆ ಒಂಥರ ಖುಷಿ ಅನ್ನಿಸ್ತೈತೆ ಎಲ್ಲ ಪೂಜೆ ಎಲ್ಲ ಆದ್ಮೇಲೆ ನೋಡೋಕೆ ಹಾಗೆ ನಿಂಬೆ ನಿಂಬೆಹಣ್ಣು ಕೊಯ್ಬೇಕು ಅಂತ ಹೇಳ್ತಾರೆ ಯಾಕಂದರೆ ನಮ್ಮ ಮನೆಗಾಗಲಿ ನಮಗಾಗಲಿ ದೃಷ್ಟಿ ಬಿದ್ದಿರುತ್ತೆ ದೋಷ ಎಲ್ಲ ಹೋಗಬೇಕು ಅಂದರೆ ಒಂದು ನಿಂಬೆಹಣ್ಣು ಕೊಯ್ಬೇಕು ಅಂತ ಹೇಳ್ತಾರೆ ಬಾಗಿಲು ಚೌಕಟ್ಟು ಮುಂದೆ ನಿಂತ್ಕೊಂಡು ಹಿಂಗೆ ಸುತ್ತಲೂ ತಿರುಗಿಸಿ ದೃಷ್ಟಿ ತೆಗೆದು ಅದನ್ನು ಹೊಸ್ತಲ್ ಮೇಲೆ ಇಟ್ಟು ಚಾಕುವಿಂದ ಕುಯ್ಯಬೇಕು ಹೊಚ್ಚಲ ಮೇಲೆ ಆ ನಿಂಬೆ ಹಣ್ಣನ್ನು ದೇವ್ರ ಮನೆಯಲ್ಲಿ ಅರಿಶಿನ ಕುಂಕುಮ ಹಚ್ಚಿ ಇಡಬೇಕು ಕೆಲವೊಬ್ರು ಹೊಚ್ಚಲ ಮೇಲೇ ಇಡ್ತಾರೆ ಬಟ್ ನಾನು ದೇವ್ರ ಮನೇಲಿ ಇಟ್ಟಿರ್ತೀನಿ ಹಾಗೆ ನಮ್ಮದು ಬೋರ್ವೆಲ್ ಇರೋದ್ರಿಂದ ಬೋರ್ವೆಲ್ ಪೂಜೆನೂ ಮಾಡಿದ್ದೀನಿ ಯಾಕಂದರೆ ಗಂಗೆ ಗಂಗೆನ ಬಿಟ್ಟು ಪೂಜೆ ಮಾಡಬಾರ್ದು ಅಂತ ಹೇಳ್ತಾರೆ ಜಸ್ಟ್ ಪೂಜಾ ಆಯಿತು ಇನ್ನೇನಿದ್ರು ನೈವೇದ್ಯಕ್ಕೆ ನಾನು ಕಡಲೆಬೇಳೆ ಪಾಯಸ ಮಾಡಬೇಕು ಅಂತ ಅಂದ್ಕೊಂಡೇನೆ ಅದ್ರ ಜೋಡಿ ತಿಂಡಿನೂ ಮಾಡಬೇಕೀಗ ತಿಂಡಿಗೆ ಇಡ್ಲಿ ಮಾಡ್ಬೇಕು ಅಂದ್ಕೊಂಡೇನೆ ನೆನ್ನೆನೂ ಇಡ್ಲಿ ಆಗಿತ್ತು ಸ್ವಲ್ಪ ಇಡ್ಲಿ ಹಿಟ್ಟಿದ್ದಿದ್ರಿಂದ ಈಗ ಬೇಗ ಆಗೋದಂದ್ರೆ ಇಡ್ಲಿ ಮತ್ತು ಚಟ್ನಿ ಮತ್ತು ಬೇರೆ ಏನಾದರೂ ಪ್ರಿಪೇರ್ ಮಾಡ್ಬೇಕಂದ್ರೆ ಲೇಟ್ ಆಗ್ತೈತಿ ನಾನು ನಿನ್ನೆನ ನೈಟು ಫುಲ್ ಪೂಜಾ ರೂಮ್ನೆಲ್ಲ ಕ್ಲೀನ್ ಮಾಡಿದ್ನಿ ಹಂಗೆ ಪೂಜಾ ಸಾಮಗ್ರಿ ಎಲ್ಲ ಫುಲ್ ಕ್ಲೀನ್ ಮಾಡಿಟ್ಟಿದ್ನಿ ಕಳಶ ಅದು ಎಲ್ಲ ಸೊ ಇವತ್ತು ಏನಿರಲಿಲ್ಲ ಬೆಳಗ್ಗೆ ಬೆಳಿಗ್ಗೆ ಸ್ವಲ್ಪ ಗುಡ್ಸೋದು ಒರೆಸೋದು ಬಿಟ್ರೆ ಇನ್ನೇನಿಲ್ಲ ಸ್ನಾನ ಮಾಡಿ ಪೂಜೆ ಮಾಡಿಬಿಟ್ನಿ ಯಾಕಂದರೆ ನಮ್ಮ ಮನೆಯವ್ರು ಎಲ್ಲ ಐಟಮ್ಸ್ ತಂದು ಕೊಡ್ತಾರೆ ಬಟ್ ಪೂಜಾ ಎಲ್ಲ ಅವ್ರು ಮಾಡೋದಿಲ್ಲ ಸ್ನಾನ ಮಾಡಬೇಕು ಪೂಜಾ ಇದ್ರೂ ಹಂಗೆ ಊರಿಂದನೂ ಹೇಳಿದರು ಇವತ್ತು ಅಮಾವಾಸ್ಯೆ ಐತಿ ಏನಾದರೂ ಕಡುಬು ಅಥವಾ ಹೋಳಿಗೆ ಆ ಥರ ಮಾಡು ಅಂತ ಇವತ್ತೇನು ಮಾಡೋದಿಲ್ಲ ನಾನು ನೆಕ್ಸ್ಟ್ ಹೆಂಗು ಬರೋ ಶುಕ್ರವಾರ ಎಲ್ಲ ವರ್ಮಾಲಕ್ಷ್ಮಿ ಮತ್ತು ಫಸ್ಟ್ ಫ್ರೈಡೇ ಎಲ್ಲ ಬರ್ತಾವಲ್ಲ ಅವಾಗೆಲ್ಲ ಏನಾದರೂ ಬೇರೆ ಸ್ಪೆಷಲಾಗಿ ಕಡುಬು ಹೋಳಿಗೆ ಅಂತ ಇವತ್ತು ಬರೀ ನಾನು ಸಿಂಪಲ್ಲಾಗಿ ಕಡಲೆಬೇಳೆ ಪಾಯಸ ಮಾಡತ್ತೇನಷ್ಟ ಈಗ ನೆನ್ನೆದು ಇಡ್ಲಿ ಹಿಟ್ಟಿತ್ತು ಹೆಂಗೂ ಇಡ್ಲಿ ಹಿಟ್ಟೈತಲ್ಲ ಸ್ವಲ್ಪ ಆಗಿಬಿಡ್ತೈತಿ ಈಗ ಚಟ್ನಿ ಅಷ್ಟು ಮಾಡಿಬಿಟ್ರೆ ಇಡ್ಲಿ ಚಟ್ನಿ ನಾಶಕ್ಕೆ ಆಗ್ತೈತಿ ಕಡಲೆಬೇಳೆ ಪಾಯಸ ನೈವೇದ್ಯಕ್ಕೆ ಆಗ್ತೈತಿ ಅಂಥೇಳಿ ಇಷ್ಟು ಮಾಡಾತ್ತೇನೆ ಈಗ ಮಾರ್ನಿಂಗು ಹಂಗೆ ಇಡ್ಲಿ ಜೊತೆ ಇವತ್ತು ಶೇಂಗಾ ಚಟ್ನಿ ಮಾಡಾತ್ತಾನೆ ಯಾಕಂದ್ರೆ ಒಂದೊಂದು ಸಾರಿ ನಮ್ಗೆ ತೆಂಗಿನಕಾಯಿ ಇರೋದಿಲ್ಲ ಹುರಿಗಡ್ಲೆ ಇರೋದಿಲ್ಲ ಅಂಥ ಟೈಮ್ನಾಗ ನಾವು ಶೇಂಗಾ ಚಟ್ನಿ ಆರಾಮಾಗಿ ಮಾಡ್ಕೊಬೋದು ನಮ್ಮ ಸೊ ಭಾಳ ದಿವಸ ಆಗಿತ್ತು ಬರೀ ಕೊಬ್ಬರಿ ಚಟ್ನಿನೇ ಮಾಡತ್ತಿದ್ನಿ ಸೊ ಇವತ್ತು ನಾನು ಶೇಂಗಾ ಚಟ್ನಿ ಮಾಡತ್ತೇನೆ ಇಡ್ಲಿ ಜೊತೆ ಭಾಳ ಈಸಿ ಆಗ್ತೈತಿ ಕೆಲವೊಬ್ರಿಗೆ ಆಲ್ರೆಡಿ ಗೊತ್ತಿರ್ಬೋದು ಶೇಂಗಾ ಚಟ್ನಿ ಹೆಂಗೆ ಇರ್ ಹೆಂಗೆ ಮಾಡೋದು ಅಂಥೇಳಿ ಗೊತ್ತಿಲ್ಲದೆ ಇರೋರಿಗೆ ಯೂಸ್ ಆಗ್ತೈತೆ ಅಂಥೇಳಿ ಅದ್ರ ಜೊತೆ ಏನಂದರೆ ಇವತ್ತು ಭೀಮ್ನವಾಸೆ ನಮ್ಮ ಊರು ಕಡೆ ಏನು ಮಾಡೋದಿಲ್ಲ ಇದನ್ನು ಭೀಮ್ನವಾಸೆ ಅಮಾವಾಸ್ಯೆ ಪೂಜೆ ಅಷ್ಟೇ ಮಾಡ್ತಾರೋ ಬಟ್ ಈ ಪಾದ ಪೂಜೆ ಎಲ್ಲ ಮಾಡೋದಿಲ್ಲ ಆದರೂ ನಾನು ಇಲ್ಲಿ ಬಂದ ಮೇಲೆ ಕಲ್ತ್ಕೊಂಡೇನಿ ಫ್ರೆಂಡ್ಸ್ ಹತ್ರ ಎಲ್ಲ ಹೆಂಗೆ ಮಾಡೋದು ಅಂಥೇಳೆ ಈಗ ಹಸ್ಬೆಂಡ್ ಇಲ್ಲ ಅವ್ರೇನೋ ಕೆಲಸ ಐತೆ ಅಂತ ಹೊರಗೆ ಹೋದರು ಈಗ ಬೆಳಿಗ್ಗೆ ನಾನು ಮನೆ ಕೆಲಸ ಪೂಜೆ ಇಷ್ಟ ಆಯಿತು ಪಾದ ಪೂಜೆ ನಾನು ಸಾಯಂಕಾಲ ಮಾಡ್ಬೇಕಂತ ಅಂದ್ಕೊಂಡೇನಿ ಹಸ್ಬೆಂಡ್ಗೆ ಈಗ ಬರ್ರಿ ನಾನು ಶೇಂಗಾ ಚಟ್ನಿ ಇಡ್ಲಿ ಮತ್ತು ನೈವೇದ್ಯಿಕ ಕಡಲೆಬೇಳೆ ಪಾಯಸ ಮಾಡಬೇಕು ಅಂತ ಅಂದ್ಕೊಂಡೇನಿ ಹೆಂಗೆ ಮಾಡ್ತೀನಿ ನಾನು ಶೇಂಗಾ ಚಟ್ನಿ ಅಂತ ತೋರಿಸ್ಕೊಡ್ತೇನೆ ಈಗ ಕಡಲೆಬೇಳೆ ಪಾಯಸ ಮಾಡೋಕ್ಕೆ ನಾನಿಲ್ಲಿ ಆಲ್ರೆಡಿ ಒಂದು ಕಪ್ ಕಡಲೆಬೇಳೆನ ಚೆನ್ನಾಗಿ ಕುದ್ಸ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಬೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ಬೆಲ್ಲನ ಕಡಲೆಬೇಳೆ ಜೊತೆ ಚೆನ್ನಾಗಿ ಕುದಿಸ್ಕೋಬೇಕು ಈಗ ಕುದ್ದಾಗಿದೆ ನಾನು ನೆಕ್ಸ್ಟು ತುಪ್ಪದಲ್ಲಿ ಹುರ್ಕೊಂಡಿರೋ ಗೋಡಂಬಿ ದ್ರಾಕ್ಷಿ ಹಾಕ್ಕೊಳ್ತಾ ಇದ್ದೀನಿ ಕೊನೆಗೆ ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ತುರ್ಕೊಂಡಿರುವಂಥ ಒಣ ಕೊಬ್ಬರಿ ಇದ್ದೀನಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈಗ ನಮ್ಮ ಸಿಂಪಲ್ಲಾದ ಕಡಲೆಬೇಳೆ ಪಾಯಸ ರೆಡಿ ಆಯಿತು ನಿಮಗೆ ಟೈಮ್ ಇದ್ದರೆ ಬೆಲ್ಲನ ಪಾಕದ ಥರ ಮಾಡಿಕೊಂಡು ಕಡಲೆಬೇಳೆಗೆ ಸೇರಿಸ್ಕೋಬೋದು ನನಗೆ ಬೆಳಗ್ಗೆ ಬೆಳಿಗ್ಗೆ ಟೈಮ್ ಇರಲಿಲ್ಲ ಸೊ ಹಾಗಾಗಿ ನಾನು ಡೈರೆಕ್ಟಾಗಿ ಬೆಲ್ಲ ಹಾಕ್ಕೊಂಡಿದ್ದೀನಿ ಈಗ ನೈವೇದ್ಯಕ್ಕೆ ಬಿಸಿ ಬಿಸಿಯಾದ ಹಾಗೆ ರುಚಿ ರುಚಿಯಾದ ಕಡಲೆಬೇಳೆ ಪಾಯಸ ರೆಡಿ ಆಯಿತು ಹಾಗೆ ಈಗ ನಾನು ಇಡ್ಲಿ ಮಾಡಬೇಕು ಅಂದ್ಕೊಂಡಿದ್ದೀನಿ ತಿಂಡಿಗೆ ಚೆನ್ನಾಗಿ ಫಾರ್ಮೇಟ್ ಆಗಿದೆ ಉಕ್ಕು ಬಂದಿದೆ ನೋಡಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ನಾನು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ಹಿಟ್ಟು ಇದೇ ಥರ ಇರಬೇಕು ಸ್ವಲ್ಪ ಗಟ್ಟಿಯಾಗೇ ಇರಬೇಕು ತುಂಬ ನೀರು ನೀರಾದರೆ ಇಡ್ಲಿ ಅಷ್ಟು ಚೆನ್ನಾಗಿ ಬರಲ್ಲ ತುಂಬ ಗಟ್ಟಿನೂ ಆಗಬಾರ್ದು ಹಿಟ್ಟು ಮೀಡಿಯಮ್ ಆಗಿರಬೇಕು ಈಗ ಇಡ್ಲಿ ತಟ್ಟೆಗೆ ನಾನು ಎಣ್ಣೆ ಹಚ್ಕೊಳ್ತಾ ಇದ್ದೀನಿ ಇದರಿಂದ ಇಡ್ಲಿ ಬೇಗ ಬರುತ್ತೆ ಇಲ್ಲ ಅಂದರೆ ಅಲ್ಲೇ ಅಂಟ್ಕೊಂಡಂಗೆ ಆಗ್ಬಿಡುತ್ತೆ ಸೊ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ ಎಲ್ಲ ಪ್ಲೇಟ್ಗೂ ನಾನು ಇಡ್ಲಿ ಹಿಟ್ಟಿಗೆ ಸೋಡಾ ಏನು ಹಾಕೋದಿಲ್ಲ ಯಾವತ್ತು ಯಾಕಂದರೆ ಸೋಡಾ ಅಷ್ಟೊಂದು ಒಳ್ಳೆಯದಲ್ಲ ಅಂತ ನಾನು ಯಾವತ್ತೂ ಹಾಕಲ್ಲ ಇಡ್ಲಿ ಹಿಟ್ಟು ಚೆನ್ನಾಗಿ ನೆನೆದಿದ್ರೆ ಸೋಡಾ ಹಾಕೋ ಅವಶ್ಯಕತೆನೇ ಇಲ್ಲ ಈಗ ನಾನು ಎಲ್ಲ ತಟ್ಟೆಗೂ ಇಡ್ಲಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಿಟ್ಟು ಹಾಕೋಬೇಕು ಯಾಕಂದರೆ ಇಡ್ಲಿ ಅದು ಬೆಂದ ಮೇಲೆ ಒಂದು ಪ್ಲೇಟಿಂದ ಇನ್ನೊಂದು ಪ್ಲೇಟಿಗೆ ಅಂಟ್ಕೊಳ್ಳುತ್ತೆ ಎಂಟರಿಂದ ಹತ್ತು ನಿಮಿಷ ಮೀಡಿಯಂ ಊರಿಲಿ ಬೇಯಿಸ್ಕೊಂಡ್ರೆ ನಮ್ಮ ಬಿಸಿ ಬಿಸಿಯಾದ ಇಡ್ಲಿ ಈಗ ತಿಂಡಿಗೆ ಈಗ ನಾನು ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ ಡಿಫ್ರೆಂಟಾಗಿ ಇವತ್ತು ಕಡಲೆ ಬೀಜ ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ ತುಂಬ ದಿವಸದಿಂದ ನಾನು ಕೊಬ್ಬರಿ ಚಟ್ನಿನೇ ಮಾಡ್ತಾ ಇದ್ದೆ ಚೆನ್ನಾಗಿ ಹುರ್ಕೋಬೇಕು ಕಡಲೆ ಬೀಜನ ಐದು ನಿಮಿಷದಲ್ಲಿ ಆಗಿಬಿಡುತ್ತೆ ತುಂಬ ಏನು ಟೈಮ್ ಬೇಕಾಗೋದಿಲ್ಲ ಇದಕ್ಕೆ ಈಗ ಚೆನ್ನಾಗಿ ಹುರ್ಕೊಂಡಾಯಿತು ನಾನೊಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ ಇದ್ದೀನಿ ಕಡಲೆ ಬೀಜನ ಈಗ ಕಡಲೆ ಬೀಜ ಎಲ್ಲ ಆರಾಯಿತು ನಾನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಚಟ್ನಿ ಮಾಡ್ಕೊಳ್ಳೋಕ್ಕೆ ಇದಕ್ಕೆ ಜೀರಿಗೆ ಉಪ್ಪು ಮತ್ತು ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಐದು ಹೆಸರು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ನೀವು ಇದನ್ನು ಇಡ್ಲಿಗೆ ಅಂತ ಅಲ್ಲ ದೋಸೆಗೂ ಮಾಡ್ಕೋಬೋದು ಅಕ್ಕಿ ರೊಟ್ಟಿಗೆ ಮಾಡ್ಕೋಬೋದು ಎಲ್ಲದಕ್ಕೂ ಮಾಡ್ಕೋಬೋದು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ನಾನು ನೋಡಿ ತರಿ ತರಿಯಾಗಿ ರುಬ್ಕೋಬೇಕು ಚಟ್ನಿನ ತುಂಬ ನುಣ್ಣಗೆ ರುಬ್ಕೋಬಾರ್ದು ಚಟ್ನಿ ರೆಡಿಯಾಗುವಷ್ಟೊತ್ತಿಗೆ ಈಗ ಬಿಸಿ ಬಿಸಿಯಾದ ಇಡ್ಲಿ ರೆಡಿಯಾಗಿದೆ ನೋಡಿ ಈಗ ಇಡ್ಲಿನ ಡೈರೆಕ್ಟಾಗಿ ತೆಗಿಬಾರ್ದು ಯಾಕಂದರೆ ಪ್ಲೇಟಿಗೆ ಅಂಟ್ಕೊಳ್ಳುತ್ತೆ ಸ್ವಲ್ಪ ಆರೋಗ್ಯ ಇದ್ದೀನಿ ಒಂದೆರಡು ನಿಮಿಷ ಅಷ್ಟರಲ್ಲಿ ನಾನೀಗ ಚಟ್ನಿಗೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಈಗ ನಾನು ಒಂದು ಚಿಕ್ಕ ಚಮಚ ಎಣ್ಣೆ ಹಾಕೊಳ್ತಾ ಇದ್ದೀನಿ ಒಗ್ಗರಣೆ ಹಾಕ್ಕೊಳ್ಳೋಕ್ಕೆ ಸ್ವಲ್ಪ ಸಾಸಿವೆ ಎಣ್ಣೆ ಮೇಲೆ ಅದಾದಮೇಲೆ ಸ್ವಲ್ಪ ಕರಿಬೇವು ಇದು ಆಪ್ಷನಲ್ಲು ನೀವು ಒಗ್ಗರಣೆ ಹಾಕ್ಕೊಳ್ಳಿಲ್ಲ ಅಂದರೂ ಪರವಾಗಿಲ್ಲ ಚೆನ್ನಾಗಿರುತ್ತೆ ಟೇಸ್ಟು ಚಟ್ನಿದು ಒಗ್ಗರಣೆ ಬೇಕು ಅಂದರೆ ನೀವು ಹಾಕೋಬೋದು ಇಲ್ಲ ಅಂದರೆ ಡೈರೆಕ್ಟಾಗಿ ನೀವು ತಿನ್ಬೋದು ಚಟ್ನಿನ ಈಗ ಒಂದರಿಂದ ಎರಡು ನಿಮಿಷ ಆದಮೇಲೆ ನಾನು ಇಡ್ಲಿ ತಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಿಂದ ಸ್ಪೂನ್ಗೆ ನೀರು ಹಚ್ಕೊಂಡು ತೆಗಿಬೇಕು ಡೈರೆಕ್ಟಾಗಿ ತೆಗೆದ್ರೆ ಅಂಟ್ಕೊಳ್ಳುತ್ತೆ ಇಡ್ಲಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನಾನು ನಿನ್ನೆ ನಿಮಗೆ ತೋರಿಸಿದ್ದೆ ಯಾವ ಮೆಜರ್ಮೆಂಟಲ್ಲಿ ಅಕ್ಕಿ ಮತ್ತು ಉದ್ದಿನಬೇಳೆ ತೊಗೋತೀನಿ ಅಂತ ಎಷ್ಟು ಸಾಫ್ಟಾಗಿ ಸ್ಪಾಂಜ್ ಥರ ಬಂದಿದೆ ನೋಡಿ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ಈಗ ನಮ್ಮ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಡಿ ಆಯಿತು ಬಿಸಿ ಬಿಸಿ ಇಡ್ಲಿ ಜೊತೆ ಶೇಂಗಾ ಚಟ್ನಿ ಭಾರಿ ಕಾಂಬಿನೇಷನ್ ಇರ್ತೈತಿ ಸಾಂಬಾರು ಅಂದರೂ ನಡಿತೈತಿ ಇದಕ್ಕೆ ಎಲ್ರದ್ದು ಜಸ್ಟ್ ನಾಷ್ಟ ಆಯಿತು ಇನ್ನೇನಿದ್ರು ಅಡುಗೆ ಕೆಲಸ ಅಡುಗೆಗೆ ನಾನು ಒಡಿ ಮಾಡ್ಬೇಕಂತ ಅಂದ್ಕೊಂಡಿದ್ನಿ ಬಟ್ ಇಲ್ಲಿ ಏನಾಯ್ತು ಅಂದ್ರೆ ಈಗ ಸಂಡೇ ಕರ್ಫ್ಯೂ ಇರೋದರಿಂದ ಯಾವ ಶಾಪು ಓಪನ್ ಇಲ್ಲ ಹಂಗಾಗಿ ಜೋಳದ ಹಿಟ್ಟಂತೂ ಸಿಗಂಗಿಲ್ಲ ನಾನು ಇವತ್ತು ಪೂರಿ ಮಾಡ್ಬೇಕಂತ ಅನ್ಕೊಂಡೇನಿ ಯಾಕಂದ್ರೆ ಅಮಾವಾಸ್ಯ ದಿನ ಕರೆದಿರೋ ಐಟಮ್ ಮಾಡ್ಬೇಕಂತ ಹೇಳ್ತಾರೋ ಹೆಚ್ಚಾಗಿ ಊರ ಕಡೆ ಜೋಳದ ವಡಿ ಮಾಡ್ತಾರೆ ಇವತ್ತು ಅಮಾವಾಸ್ಯ ದಿವಸ ಇವತ್ತು ಮಿಸ್ ಆಯಿತು ನಾನು ಪೂರಿ ಮಾಡ್ಬೇಕು ಅನ್ಕೊಂಡೇನಿ ಪೂರಿ ಪಲ್ಯ ಚಟ್ನಿ ಅದ್ರ ಜೊತೆ ಪಲಾವ್ ಮಾಡ್ಬೇಕಂತ ಅಂದ್ಕೊಂಡೇನಿ ಇಷ್ಟು ಮಧ್ಯಾಹ್ನದ ಅಡುಗೆ ಪ್ರಿಪ್ರೇಷನು ಆಲ್ರೆಡಿ ಕಡಲೆಬೇಳೆ ಪಾಯಸ ಅಂತೂ ಆಗೈತಿ ಇಷ್ಟು ಅಡುಗೆ ಕೆಲಸ ಆದ್ರೆ ಸ್ವಲ್ಪ ಮಧ್ಯಾಹ್ನದ ಕೆಲಸ ಮುಗ್ದಂಗೆ ಅದ್ರ ಸೊ ಈಗ ಅಡುಗೆ ಮಾಡಬೇಕು ನಾನು ಅಡುಗೆ ಮುಗಿಸ್ಕೊಂಡು ನಿಮ್ಗೆ ಆಮೇಲೆ ಸಿಗ್ತೇನೆ ಗುಡ್ ಈವ್ನಿಂಗ್ ಈಗ ನಾನು ಸಂಜೆ ಪಾದ ಪೂಜೆ ಮಾಡಕ್ಕೆ ರೆಡಿ ಮಾಡತ್ತೇನೆ ಅದ್ರೊಳಗೆ ಈಗ ಕಂಕಣ ಹೇಳಿ ಒಂಬತ್ತು ಏಳೆ ದಾರದಿಂದ ಕಟ್ತಾರು ಸೊ ಅದನ್ನು ಮಾಡಕತ್ತಿದ್ನಿ ನಾನೀಗ ನನಗಿದೆಲ್ಲ ಗೊತ್ತಿಲ್ಲ ನಿಜವಾಗ್ಲೂ ಫ್ರೆಂಡ್ಸ್ನೆಲ್ಲ ಕೇಳಿ ಇದನ್ನ ಮಾಡಕತ್ತೇನೆ ಹಂಗ ನೋಡ್ರಿ ಸೀರೆ ಹೆಂಗೆ ಅಂತ ಹೇಳ್ರಿ ನಾನು ವ್ಲಾಗ್ ಒಳಗೆ ಯಾವತ್ತು ಮೋಸ್ಟ್ಲಿ ಒಂದ್ ಮೂರ್ನಾಲ್ಕು ವ್ಲಾಗ್ನಾಗ ನಾನು ಸೀರೆ ಉಟ್ಕೊಂಡಿರ್ಬಹುದು ಭಾಳ ಜನ ಫಸ್ಟ್ ನೋಡತ್ತಿರ್ಬಹುದು ಸೀರೆ ಉಟ್ಕೊಂಡಿದ್ದು ಈಗ ಕಂಕಣ ಕಟ್ಟತ್ತೇನೆ ಒಂಬತ್ತೇಳೆ ದಾರದಿಂದ ಕಂಕಣ ಕಟ್ಬೇಕಂತ ಬೆಳಿಗ್ಗೆನ ಮುಗಿಸ್ಬೇಕಂತ ಅನ್ಕೊಂಡಿದಿ ನಮ್ಮ ಯಜಮಾನ್ರು ಸಿಗ್ಲಿಲ್ಲ ಕೈಗೆ ಸೋ ಈಗ ಎಲ್ಲ ಇದನ್ನ ಮುಗಿಸ್ಬೇಕೀಗ ಪ್ರೊಸೀಜರು ಏಳು ಇಪ್ಪತ್ತು ಏಳು ಹನ್ನೊಂದಕ್ಕೂ ಇದು ಅಮಾವಾಸ್ಯ ಹೋಗ್ತಿತ್ತು ಅಂತ ಅಷ್ಟರೊಳಗೆ ಅಷ್ಟೊಳಗೆ ಮುಗಿಸ್ಬೇಕೀಗ ಏನ್ರಿ ರೀ ಕೂತ್ರಲ್ಲ ಯಜಮಾನ್ರ ಈಗ ಫಸ್ಟ್ ಕಂಕಣ ರೆಡಿ ಆಯಿತು ಸೊ ಈಗ ಎರಡು ಗಂಟನ ರೆಡಿ ಆದವು ಇನ್ನು ಪಾದ ಪೂಜೆ ಮಾಡಬೇಕು ನಾನು ಫ್ರೆಂಡ್ಸ್ ನಾನೀಗ ಪಾದ ಪೂಜೆ ಮಾಡ್ತಾ ಇದ್ದೀನಿ ಲೆಫ್ಟ್ ಹ್ಯಾಂಡಿಂದ ಇದೆ ನಿಮಗೆ ಫ್ರಂಟ್ ಕ್ಯಾಮ್ರಾ ಎಫೆಕ್ಟು ಯಾಕಂದರೆ ನೀವು ಡೈರೆಕ್ಟ್ ನೋಡಿದ ತಕ್ಷಣ ಇವರು ಲೆಫ್ಟ್ ಹ್ಯಾಂಡಿಂದ ಮಾಡ್ತಾ ಇದ್ದಾರೆ ಅಂತ ನಿಮಗೆ ಅನಿಸ್ಬಿಡುತ್ತೆ ನಾನು ಫ್ರಂಟ್ ಕ್ಯಾಮ್ರಾ ಎಫೆಕ್ಟ್ ಅಂತ ಹೇಳಿದ ಮೇಲೂ ಎಷ್ಟೋ ಜನ ಕೇಳಿದ್ದಾರೆ ನನ್ನ ಸೊ ಹಾಗಾಗಿ ಹೇಳ್ತಾನೆ ಇರ್ತೀನಿ ನಾನು ಯಾವಾಗಲೂ ಫ್ರಂಟ್ ಕ್ಯಾಮ್ರಾ ಎಫೆಕ್ಟ್ ಅಂತ ಈಗ ನಾನು ಉದ್ಕಡ್ಡಿ ಬೆಳಗ್ತಾ ಇದ್ದೀನಿ ಇದು ಕೂಡ ನಿಮಗೆ ಉಲ್ಟಾನೆ ಕಾಣಿಸ್ತಾ ಇದೆ ಅದಾದ ಮೇಲೆ ಕರ್ಪುರ ಬೆಳಗ್ತಾ ಇದ್ದೀನಿ ಹಾಗೆ ಪಾದ ತೊಳೆದಿರೋ ನೀರನ್ನು ತಲೆ ಮೇಲೆ ಪ್ರೋಕ್ಷಣೆ ಮಾಡ್ಕೋಬೇಕು ಅದೇ ಹೂವನ್ನು ಪಾದದ ಮೇಲೆ ಇಟ್ಟಿರೋ ಹೂವನ್ನ ತಲೆಗೆ ಮುಡ್ಕೋಬೇಕು ಅದಾದ ಮೇಲೆ ಯಜಮಾನ್ರು ನನಗೆ ಅಕ್ಷತೆ ಹಾಕ್ತಾ ಇದ್ದಾರೆ ನಾನು ಅವ್ರ ಆಶೀರ್ವಾದ ತಗೋತಾ ಇದ್ದೀನಿ ಈಗ ಮನೆಯವರು ನನ್ನ ಕೈಗೆ ಕಂಕಣ ಕಟ್ತಾ ಇದ್ದಾರೆ ಅದಾದಮೇಲೆ ನಾನು ಅವ್ರ ಕೈಗೆ ಕಂಕಣ ಕಟ್ತಾ ಇದ್ದೀನಿ ನಾನು ಮನೆಯವರಿಗೆ ಟೂ ತೌಸಂಡ್ ಕೊಡಬೇಕು ಅಂತ ಹೇಳಿದ್ದೆ ಸೊ ಕೊಡ್ತಾ ಇದ್ದಾರೆ ಅವ್ರು ಬರೀ ಫೈವ್ ಹಂಡ್ರೆಡ್ ಕೊಡ್ತೀನಿ ಅಂದಿದ್ರು ನಾನು ಇಲ್ಲ ನನಗೆ ಟೂ ತೌಸಂಡ್ ಬೇಕೇ ಬೇಕು ಅಂತ ಕೇಳಿಬಿಟ್ಟು ಇಸ್ಕೊಂಡೆ ಅದಾದಮೇಲೆ ನಾನು ಕಾಲಿಗೆ ನಮಸ್ಕಾರ ಮಾಡ್ತಾ ಇದ್ದೀನಿ ಸಾರಿ ಸೊ ಸ್ನೇಹಿತರೆ ಇವತ್ತಿನ ಭೀಮ್ನಮಾವಾಸ್ಯ ಪೂಜೆ ಒಳಗ್ ನಿಮ್ ಹೆಂಗ ಅಂತ ತಿಳಿಸ್ರಿ ನಾನು ಬೆಳಿಗ್ಗೆ ಮಾಡ್ಬೇಕಾಗಿತ್ತು ಸಂಜೆ ಮಾಡಿದ್ನಿ ಅದ್ರ ಮಧ್ಯಾಹ್ನ ಮಾಡ್ಬಾರ್ದಂತ ಹೇಳಿದ್ರು ಸಂಜೆ ಆರು ಅರುವರೆ ಒಳಗೆ ಮುಗೀತು ಅಂದ್ರೆ ಅಮಾವಾಸ್ಯೆ ಮುಗಿಯೋಷ್ಟೊತ್ತಿಗೆ ಮಾಡ್ಬೇಕಂತ ಹೇಳಿದ್ರು ನೀವು ಯಾವ ಟೈಮಿಗೆ ಮಾಡಿದ್ರಿ ಅಂತ ಹೇಳಿ ಮರಿದ ಕಮೆಂಟ್ಸ್ ಬಾಕ್ಸ್ದಾಗ ತಿಳಿಸ್ರಿ ನಿಮಗೆಲ್ಲರಿಗೂ ಇವತ್ತಿನ ಭೀಮನವಾಸೆ ಪೂಜೆ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅನ್ಕೋತೇನೆ ಇಷ್ಟ ಆದರೆ ಲೈಕ್ ಮಾಡಿರಿ ಹಂಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಇವತ್ತಿನ ವ್ಲಾಗ್ ಬಗ್ಗೆ ಏನು ಅನಿಸ್ತು ಅಂತ ಹೇಳಿ ಮರಿದಾ ಕಮೆಂಟ್ಸ್ ಬಾಕ್ಸ್ದಾಗ ತಿಳಿಸ್ರಿ ಮತ್ತೆ ಸಿಗೋಣ ಮುಂದಿನ ವ್ಲಾಗ್ದಾಗ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಬಾಯ್ ಬಾಯ್ ಟೇಕ್ ಕೇರ್